ಆ ರೀತಿಯ ಸಿದ್ಧಿಯನ್ನು ಸಾಧಿಸಿದವರು ಯಾರು ಅಂತ ಕೇಳಿದ್ರೆ
ವರ್ತಮಾನ ಕಾಲದಲ್ಲಿ ಬಲರಾಮ ಬಲರಾಮ ಯಾಕೆ ಯಾಕೆ ಈ ಹಿಂದೊಮ್ಮೆ ಶಾಪಗ್ರಸ್ತವಾಗಿದ್ದ ಕುಟುಂಬ ಯಯಾತಿಯಿಂದ ಶಾಪಗ್ರಸ್ತವಾಗಿ ರಾಜಾರ್ಹತೆ ಇಲ್ಲದೆ ಹೋಗಿದ್ದ ಕುಟುಂಬ ತೆನಿಸಿಕೊಂಡಂತಹ ಎದುಗಡೆಗೆ ಮನ್ನಣೆಯ ಮನೆ ದೊರಕಬೇಕು ಅಂತಾದ್ರೆ ಬಲರಾಮ ಕಿರೀಟಾರೋಹಣ ಮಾಡಿದ ದಿನದಂದೇ ಆ ಅರ್ಹತೆ ಯೋಗ್ಯತೆ ಲಭಿಸಿತು. ಪ್ರಪಂಚದಲ್ಲಿ ಈವರೆಗಿದ್ದ ಭೂಖಂಡಕ್ಕೆ ಭೂಪತಿಗಳಾಗಿ ಮೆರೆಯುತ್ತಾ ಹೋದವರು ಕೆಲವರು ಭೂತಕಾಲಕ್ಕೆ ಸೇರಿದಾಗ ಭವಿಷ್ಯತ್ತಿನ ಮತ್ತೊಬ್ಬ ವರ್ತಮಾನಕ್ಕೆ ಬಂದು ಕುಳಿತುಕೊಳ್ಳುತ್ತಾನೆ. ಆದರೆ ಹಳೆಯದೇ ಭೂಖಂಡ, ಆದರೆ ಬಲರಾಮ ಹಾಗೂ ವಿಶೇಷವಾದ ಭೂಮಿಯನ್ನು ಸಮುದ್ರ ಮಧ್ಯದಲ್ಲಿ ಕೃಷ್ಣನ ಸಹಾಯದೊಂದಿಗೆ ನಿರ್ಮಿಸಿ ಆ ಭೂಪ್ರದೇಶಕ್ಕೆ ಕಿರೀಟಧಾರಣೆ ಮಾಡಿ ಅಗ್ರೇಸರನಾಗಿ ಮೆರೆಯುತ್ತಾ ಇದ್ದಾರೆ. ಹಾಗಿದ್ರೆ ಯಯಾತಿಯ ಶಾಪವನ್ನು ನಡೆಸುವಲ್ಲಿ ವಿಶೇಷವಾದ ಹೊಸ ಭೂಮಿಯನ್ನೇ ಸೃಷ್ಟಿಸಿ ಅಲ್ಲಿ ಶಾಪ ವಿಮೋಚನೆ ಮಾಡುವುದರ ಮೂಲಕವಾಗಿ ಅರಸನಾಗಿ ಮೆರೆಯುತ್ತಾ ಇದ್ದಾರೆ ಬಲರಾಮ ಎನ್ನುವುದೇ ವಿದಿತ. ಸರಿ, ನನಗೆ ಸಿಕ್ಕಬೇಕಾದಷ್ಟು ಪ್ರಸಿದ್ಧಿ ಸಿಕ್ಕಲಿಲ್ಲ, ತಲೆಬಿಸಿ ಇಲ್ಲ. ಯಾಕೆ? ನಾನು ನನ್ನಷ್ಟಕ್ಕೆ ಸೀಮಿತಗೊಳಿಸಿಕೊಂಡದ್ದು ನನ್ನ ಕಾರ್ಯವ್ಯಾಪ್ತಿಯನ್ನ ಜನಾಂಗೋದ್ಧಾರಕ್ಕೆ. ನನ್ನ ತಮ್ಮ ಕೃಷ್ಣ ಈ ರಾಜಕೀಯ ವ್ಯವಹಾರದಲ್ಲಿ ದ್ವಾರಕೆಯ ನಿಲುವೆ ಹೇಗಿರಬೇಕು ಎನ್ನುವುದರಲ್ಲಿ ತಲೆ ಹಾಕಿದವನೇ ಅಲ್ಲ. ಅವನದು ವಿಸ್ತೃತವಾದ ಕಾರ್ಯಕ್ಷೇತ್ರ. ಲೋಕೋದ್ಧಾರ ಕೃಷ್ಣನಿಗೆ, ಜನಾಂಗದ ಉದ್ಧಾರ ನನಗೆ. ಈ ರೀತಿಯಾಗಿ ನಮ್ಮ ನಮ್ಮ ಪರಿಧಿಯೊಳಗೆ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯಾಚರಿಸ್ತಾ ಇದ್ದೇವೆ. ಸಂತೃಪ್ತಿ ಉಂಟು ನನಗೆ. ಯಾಕೆ? ಈ ಕ್ಷಣದವರೆಗೂ ಕೂಡ ಬಲರಾಮ ಜನಾಂಗೋದ್ಧಾರಕ್ಕಾಗಿ ಜನಗಳಿಗಾಗಿ ದುಡಿಯುತ್ತಾನೆ. ಇದು ಬೇಕು ನಮ್ಮ ಜನಗಳಿಗಾಗಿ ದುಡಿದವ ನಮ್ಮ ನಾಯಕ, ನಮ್ಮ ಅಗ್ರೇಸರ ಈ ಕರಿಮೆ ಬಲರಾಮನಿಗುಂಟು ಅಂತಾದ್ರೆ ಅದರಲ್ಲಿ ಸಂತೃಪ್ತಿಯನ್ನು ಹೊಂದುತ್ತೇನೆ. ಹಾಗಾಗಿಯೇ ಸಂತೃಪ್ತ ಮುಖಭಾವದ ನನ್ನ ಪ್ರಜಾಪರಿವಾರದ ಈ ಮುಖಭಾವದ ಸ್ವಾಗತದೊಂದಿಗೆ ರಾಜನ ಓಲಗವನ್ನು ದ್ವಾರಕೆಯಲ್ಲಿ ಏರಿದ ಶುಭ ಅವಸರದಲ್ಲಿ ಓಲಗವನ್ನು ಏರಿ ಕುಳಿತಿರುವ ಜಯ 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 ನಾರಾಯಣ ಮನಸ್ಸಿನೊಳಗಿನ ನಡೆ ನನ್ನದು ನೇರ, ನುಡಿಯಲ್ಲಿ ಬಲರಾಮನದ್ದು ಹೇಗೆ ಅಂತ ಲೋಕಾರ್ಥವಿಸಿಕೊಳ್ಳುತ್ತದೋ ಗೊತ್ತಿಲ್ಲ. ಹೌದು, ಆದರೂ ಸನ್ನಿಧಾನದಲ್ಲೇ ಪ್ರಶ್ನಿಸ್ತೇನೆ ಸ್ವಾಮಿ. ಘನಚಿತ್ತರಾಗಿ ಸಂಕಲ್ಪಬದ್ಧರಾಗಿಯೇ ಬಂದಿರಬೇಕು ನೀವು ಸ್ವಾಮಿ. ನಿಮಗೆ ಯಥೋಚಿತವಾದಂತಹ ಸತ್ಕಾರವನ್ನು ಮಾಡಿದ್ದೇನೆ. ಸಂತುಷ್ಟರಾಗಬೇಕು,
ಸಂತೋಷವಂದಿದ್ದೇನೆ ಬಂದ ಗಹನ ಕಾರ್ಯವಿದ್ದರೆ ಸನ್ನಿಧಾನ ಕೇಳು ಹಲಧರ ಬೇಳ್ವೆ ನರಿತುದನು ರಾಜವಾದಿತವಾದಂತಹ ನಿನ್ನ ಉಪಚಾರ ಬಹಳ ಸಂತೋಷ ಆಯ್ತು ನನಗೆ. ಧನ್ಯೋಸ್ಮಿ ಧನ್ಯೋಸ್ಮಿ. ಆರ್ಯಾವರ್ತದ ಪ್ರಸ್ತುತ ಅಧಿಕಾರ ವರ್ಗದಲ್ಲಿ ಇರಬೇಕು ಹೀಗೆ ಎನ್ನುವುದನ್ನ ತೋರಿಸಿಕೊಟ್ಟವರು ನೀವು. ನಿಮ್ಮಂತವರು ಹೇಳಿದಿರಿ ಅಂತಾದ್ರೆ ಬಲಭದ್ರನಿಗೆ ಅದಾಗಿ ಯೋಗ್ಯ. ರಾಮ ಕೃಷ್ಣರು ಎನ್ನುವುದಾಗಿ ಅಲ್ಲ, ನನ್ನ ಜೊತೆಗೆ ಸೇರಿಸಿಕೊಂಡು ಹೇಳುವುದು ಸ್ವಾಮಿ. ಮಾಡುವುದು ಏನಿದ್ರು ಜನಾಂಗದ ಅಭ್ಯುದಯ ಸರಿ. ಬಲಭದ್ರನ ಹೊಣೆ ಅಲ್ವೇ, ಬಲಭದ್ರನ ಕಾರ್ಯವೈಖರಿ ಅಲ್ವೇ ಸತ್ಯ. ದ್ವಾರಕೆಯನ್ನ ಕಟ್ಟಿ ಬೆಳೆಸಿದಂತಹ ಪರಿಯನ್, ಯದುಕುಲವನ್ನ ಉದ್ಧಾರ ಮಾಡಿದಂತಹ ಸ್ಥಿತಿ ಅಂತದ್ದು ಸ್ವಾಮಿ ನಿಮಗೆ ಗೊತ್ತಾಗುತ್ತದೆ. ರಾಮಭದ್ರ ಈಗ ಯೋಚಿಸುವಾಗ ನಿಜವಾಗಿ ಆರ್ಯಾವರ್ತ ಒಂದು ಅಭಿವೃದ್ಧಿಯ ಈ ನಿನ್ನ ತುಳಿತ ನಿಜವಾಗಿ ಫಲಿಸ್ತಾ ಇದೆ ಎನ್ನುವುದಾಗಿ ನನ್ನ ಮನಸ್ಸಿಗೆ ಭಾಸವಾಗುತ್ತಾ ಇದೆ. ಸ್ವಾಮಿ ನಿಮ್ಮಂತವ್ರು ಹೇಳಬೇಕು ಹೇಳಬೇಕು. ಬಲಭದ್ರ ನೀನೇನು ಅಥವಾ ನಿನ್ನದಾದಂತಹ ಕೃಷ್ಣ ಏನು? ಸ್ವಾಮಿ ಕೃಷ್ಣನಿಗೆ ನನ್ನೊಂದಿಗೆ ಸೇರಿ ಸ್ವಲ್ಪ ಪ್ರಸಿದ್ಧಿ ಅಲ್ವಾ? ಹೇಳುವ ಹಾಗಿಲ್ಲ, ಅಣ್ಣನಿಗೆ ಮಾತ್ಸರ್ಯ ಅಂತ ಲೋಕ ಪ್ರಸಿದ್ಧಿ ಆಗ್ತದೆ. ಬಲಭದ್ರ ಆದರೂ ಲೋಕಮುಖದಲ್ಲಿ ಅವನಿಗೆ ಒಂದು ಮನ್ನಣೆ ಉಂಟು. ಉಂಟು ಅಲ್ವಾ? ಉಂಟು. ಲೋಕೋತ್ತಾರಕ್ಕಾಗಿ ಅವತರಿಸಿದಂತಹ ದೇವರವನು ಅಲ್ಲ, ಅವನ ಕಾರ್ಯದ ಹಿಂದೆ ಇರುವ ಶಕ್ತಿಯಲ್ಲ ನೀವು ಎನ್ನುವುದು ಬಲ್ಲವರಿಗೆ ಮಾತ್ರ ಗೊತ್ತಿರುವಂತದ್ದು. ನಾನೇ ಸ್ವಾಮಿ ಅಲ್ವಾ? ಇಲ್ಲಿವರೆಗೆ ನಡೆದು ಬಂದಂತಹ ನಿಮ್ಮ ಜೀವನ ಪದ್ಧತಿ ನಿಜವಾಗಿ ಗುರುತಿಸಲ್ಪಡಬೇಕಾದದ್ದು. ಗುರುತಿಸಬೇಕು. ಆದ್ರೆ ಈಗೀಗ ಸ್ವಲ್ಪ ಅಲ್ಲ, ನಾನು ಹೇಳೋದು ಅಧಿಕಾರದಲ್ಲಿರುವಂತಹ ನಿನ್ನ ಈ ಪ್ರಸಿದ್ಧಿಗೆ ನಿನ್ನ ಸಿದ್ಧಿಗೆ ಅವನಿಂದ ಸ್ವಲ್ಪ ತೊಡಕಾಗ್ತಾ ಉಂಟು. ಸ್ವಾಮಿ ಪ್ರಪಂಚವೆಲ್ಲವೂ ಅವನನ್ನು ದೇವರು ಅಂತ ನಂಬಿದೆ ಅಲ್ವಾ? ಆದ್ರೆ ದೇವನಾದಂತಹ ಅವನು ನಿಮ್ಮ ಈ ಜನಾಂಗೋದ್ಧಾರದ ಕಾರ್ಯದಲ್ಲಿ ಸ್ವಲ್ಪ ತೊಡಕುಂಟು ಮಾಡ್ತಾ ಇದ್ದಾನೆ. ಹೇಗೆ ತೊಡಕುಂಟು ಮಾಡಿದ್ರೆ ಹೇಗೆ ಸ್ವಾಮಿ? ನನಗೆ ಗೋಜಲ ಗೋಜಲಾಗಿದೆ, ಏನು ಅರ್ಥ ಆಗುದಿಲ್ಲ. ಸದಾಕಾಲವು ಕಲ್ಯಾಣ ಪ್ರಿಯ, ನಾನು ಜನ ಏನು ಬೇಕಾದ್ರೂ ಹೇಳಿ ಹೇಳಿ ಕಲಹ ಪ್ರಿಯ ಅಂತಲ್ಲ ಏನಾದ್ರು ಹೌದಪ್ಪ, ನಾನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇಲ್ಲ ಯಾಕೆ? ಆಶ್ರಿತರಾದವರು ಅದನ್ನ ಖಂಡಿತ ಬಣ್ಣಿಸುವುದಿಲ್ಲ. ಇಲ್ಲ, ನಿನ್ನ ಈ ಜನಾಂಗ ಅಭ್ಯುದಯ ಎನ್ನುವ ಸಂಕಲ್ಪದೊಳಗೆ ಈ ಕಲ್ಯಾಣಗಳೆಲ್ಲ ನಿಮಗೆ ತೊಡಕಾಗ್ತಾ ಉಂಟ ಹೇಗೆ? ಜನಾಂಗದ ಕಲ್ಯಾಣವೇ ಮಹತ್ತರವಾದ ಸಂಕಲ್ಪ ಅಂತ ಜೀವನ ಧ್ಯೇಯವಾಗಿ ಪರಿಗಣಿಸಿದವನು. ನಿಮಗೆ ಸೋದರತ್ತೆ ರಾಜಾದಿದೇವಿ, ಅವಳ ಮಗಳು ಮಿತ್ರವಿಂದಿ ಅಲ್ಲ, ಮದುವೆ ಆಗಬೇಕು. ಕೃಷ್ಣ ಮದುವೆ ಆಗ್ತಾನಂದ್ರೆ ಅದನ್ನ ಅಲ್ಲ ಅಂತ ಹೇಳಲಿಕ್ಕುಂಟ, ಅಥವಾ ಕಲ್ಯಾಣ ಪ್ರಿಯರಾದಂತ ನಾವು ಅದನ್ನು ಮೆಟ್ಟು ಮಾಡಿ ತೋರಿಸಲಿಕ್ಕುಂಟ. ಅವನಿಗೆ ಅವಳಿಗೆ ಸಹೋದರರು ಇದ್ದರು. ಮೊನ್ನೆ ಮೊನ್ನೆ ನಡೆದ ಮದುವೆಯ ಕತೆ ನೀವ್ ಹೇಳು ಅಲ್ವಾ? ಆ ಮದುವೆ ಎನ್ನುವುದು ಎರಡು ಕಡೆಯಿಂದಲೂ ಸಂಭ್ರಮ ಆಗಬೇಕು. ಅವಳು ಆಗಬೇಕು, ಅದರ ಬದಲಿಗೆ ಹೊಡೆದಾಟ. ಮದುವೆ ಅಂದ್ರೆ ಮದುವೆ ಮನೆಯಲ್ಲಿಯೇ ಜಗಳ. ಬಲಭದ್ರ ಯೋಚಿಸು, ನಿನ್ನದಾದಂತಹ ಕರ್ತೃಶಕ್ತಿಗೆ ಅಲ್ಲ ಇದರಿಂದ ವಿಘ್ನೆ ಆಗೋದಿಲ್ಲ. ಮೊನ್ನೆ ಮೊನ್ನೆ ನಡೆದ ಮದುವೆಯ ಕತೆ ಹೇಳಿದ್ರಿ, ಮಿತ್ರವಿಂದಿಯ ಕತೆ. ಅಲ್ಲಿ ವಿಂದಾನವಿಂದರಿಗೂ ಕೃಷ್ಣನಿಗೂ ಯುದ್ಧ ಆಯಿತು. ಸಂಭ್ರಮ ಎನ್ನುವುದು ಹೀಗೆ ಕಲಹದಲ್ಲಾದ್ರೆ ಬಲಭದ್ರನ ಯೋಗ್ಯತೆ ಮುಂದಾಗುದಿಲ್ವಾ? ಆಗುತ್ತದೆ. ನೀಲೆ ಭದ್ರೆ
ಇಷ್ಟು ಜನರನ್ನ ತಂದ ಈ ಸಂಬಂಧದೊಳಗೆ ನಡೆದಂತಹ ವಿವಾಹಗಳೆಲ್ಲವೂ ರುಕ್ಮಿಣಿ ಸ್ವಯಂವರವೂ ಸೇರಿ ಮೊನ್ನೆ ಅಲ್ಲ ಹೋಗೋದಕ್ಕೆ